ಸ್ವಾತಿ ಅವರೇ, ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 4 ಇಯರ್ಸ್. 4 ಇಯರ್ಸ್. ಮಂಜು ಅವ್ರನ್ನ ಎಲ್ಲಿ ಭೇಟಿಯಾಗಿದ್ ನೀವು? ನಾವು ಅವ್ರು ವರ್ಕ್ ಮಾಡ್ತಾ ಇದ್ವಿ, ಅವರಲ್ಲಿ ಆಕ್ಚುಲ ಮ್ಯಾನೇಜರ್. ಲವ್ ಮ್ಯಾರೇಜ್? ಹೌದು ಮ್ಯಾಮ್, ಲವ್ ಕಮ್ ಅರೇಂಜ್ ಮ್ಯಾರೇಜ್. ಯಾರು ಯಾರನ್ನ ಫಸ್ಟ್ ಮಾತಾಡ್ಸಿದ್ದು? ಅದು ನಾವು ಮಾಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ, ಅವರು ಸ್ಟೋರ್ ಮ್ಯಾನೇಜರ್, ನಾನು ಸ್ಟಾಫ್ ಆಗಿದ್ದೆ. ಅವ್ರು ಬಂದು ಫಸ್ಟ್ ಪ್ರಪೋಸ್ ಮಾಡಿದ್ರು. ಹಲೋ, ಒಂದ್ ನಿಮಿಷ, ಏನಿದ್ದು ಕೆಲಸ ಮಾಡ್ತಿದ್ರಿ? ಡೈರೆಕ್ಟ್ ಪ್ರಪೋಸ್? ಅಲ್ಲ ಮ್ಯಾಮ್, ಫಸ್ಟ್ ಅವ್ರ ಸ್ಟಾಫ್ ಯಾರೋ ಬಂದು ನಂಗೆ ಪ್ರಪೋಸ್ ಮಾಡಿದ್ರು. ಸ್ಟಾಫ್ ಯಾರೋ? ಹೌದು ಮ್ಯಾಮ್. ನೀವ್ ಅಲ್ಲಿ ಕೆಲಸ ಮಾಡಕ್ ಹೋಗ್ತಿದ್ರ? ಇಲ್ಲ ಮ್ಯಾಮ್, ನನ್ಗೆ ನಾನು ಆಗ್ತಾನೆ ರೀಸೆಂಟ್ ಆಗಿ ಜಾಯ್ನ್ ಆಗಿ ಒಂದು 10 ಮಂತ್ಸ್ ಆಗಿತ್ತು ಅಷ್ಟೇ. ಓಕೆ. ನನ್ಗೆ ಅಲ್ಲಿ ಯಾರೂ ಇನ್ನ ಪರಿಚಯ ಇಲ್ಲ. ಆದ್ರೂ ಹುಡುಗರು ಬಂದು ಬಂದು ಪ್ರಪೋಸ್ ಮಾಡ್ತಾ ಇದ್ರು. ಮ್ಯಾಮ್ ಚೆನ್ನಾಗಿದ್ರೆ ಕಾಮನ್ ಅಲ್ಲಿ. ಅಯ್ಯೋ ಬಂಗಾರಿ, ಖುಷಿ ನೋಡಿ ಪಾತಿಗೆ. ಹೇಳಿ. ಫಸ್ಟ್ ಅವ್ರು ಯಾರೋ ಬಂದು ಪ್ರಪೋಸ್ ಮಾಡಿದ್ರು, ನಾನೇನು ರೆಸ್ಪಾನ್ಸ್ ಮಾಡಿಲ್ಲ, ನನ್ನ ಪಾಡಂಗ್ ನಾನಿದ್ದೆ. ಆಮೇಲೆ ನಾನು ಆ ಸ್ಟೋರ್ಗೆ ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕಿತ್ತು. ರೆಸ್ಯೂಮ್ ಎಲ್ಲ ನಮ್ಮ ಅಕ್ಕನ ದಯೆಯಿಂದನೇ ನಾನು ಅಲ್ಲಿಗೆ ಹೋಗಿ ಫಸ್ಟ್ ಕೆಲ್ಸಕ್ಕೆ ಸೇರಿದ್ದು. ಅದು ನನ್ನ ಕಾಂಟ್ಯಾಕ್ಟ್ ನಂಬರ್ ಇತ್ತು ಅಲ್ಲ, ಆ ಹುಡುಗ ಇಟ್ಕೊಂಡು ಕಾಲ್ ಮಾಡಿದ. ನನ್ಗೆ ಭಯ ಆಗಿ ಮನೇಲೂ ಹೇಳಿದೆ ಹಿಂಗ್ ಕಾಲ್ ಮಾಡ್ತಾವ್ರೆ ಅಂತ. ಡೈರೆಕ್ಟ್ ಅವ್ರ ಮ್ಯಾನೇಜರ್ಗೆ ಹೇಳಿದೆ, ಸರ್ ಹಿಂಗ್ ಕಾಲ್ ಮಾಡ್ತಾವ್ರೆ ಅಂತ. ಮ್ಯಾನೇಜರ್ ಅಂದ್ರೆ ಮಂಜು? ಓಕೆ. ಇಲ್ಲಮ್ಮ, ನಾನ್ ಬುದ್ಧಿ ಹೇಳ್ತೀನಿ ಹಂಗೆ ಹಿಂಗೆ ಅಂತ. ಅವಾಗ ಅವ್ರ ನಂಬರ್ ಎತ್ಕೊಂಡು ಆ ಹುಡ್ಗಂಗ್ ಬುದ್ಧಿ ಹೇಳಿ ಅವ್ರು ನಿಮಗೆ ಫೋನ್ ಮಾಡಕ್ ಶುರು ಮಾಡಿದ್ರ? ಅದು ನಿಮ್ಗೆ ಓಕೆ ಇತ್ತಾ? ಓಕೆ ಇರ್ಲಿಲ್ಲ ಮ್ಯಾಮ್. ನಾನು ಫಸ್ಟ್ ಹೇಳಿದೆ ನಮ್ಮ ಫ್ಯಾಮಿಲಿ ಸಿಚುವೇಶನ್ ಎಲ್ಲ ನಾನು ಹೇಳಿದೆ. ನಾರ್ಮಲ್ ಆಗಿ ನಾವಿರೋದು, ನಮ್ಮ ಅಪ್ಪ ಎಲ್ಲ ಹಿಂಗೆ ಕಷ್ಟಪಟ್ಟಿದ್ದೆ ಅಂತ ಪ್ರತಿಯೊಂದು ಹೇಳಿದೆ. ಇಲ್ಲ ನನ್ಗೆ ಇಷ್ಟ ಹಂಗೆ ಹಿಂಗೆ ಅಂತ. ನಾನು ಅವ್ರ ಪ್ರಪೋಸ್ ಒಪ್ಕೊಳ್ಳೋಕ್ಕಿಂತ ಮುಂಚೆನೆ ನಮ್ಮ ಮನೆಗೆ ಕರೆಸ್ದೆ, ಹಿಂಗೆ ನಮ್ಮ ಅಪ್ಪ ಅಮ್ಮನೆಲ್ಲ ಪರಿಚಯ ಮಾಡಿಸ್ಕೊಟ್ಟೆ. ಅವ್ರು ಯಾರಿಗೂ ಇಷ್ಟ ಇರಲಿಲ್ಲ, ಇನ್ನ ಚಿಕ್ಕ ಹುಡುಗಿ ನೀನು ಈಗಲೇ ಬೇಡ ಹಂಗೆ ಹಿಂಗೆ ಅಂತ ತುಂಬ ಕಂಡೀಷನ್. ಬಟ್ ಅವರು ಮನೆಗೆಲ್ಲ ಬರ್ತಾರೆ ಅಂದರೆ ಎಷ್ಟು ತುಂಬ ಒಳ್ಳೆಯವರು ಅಂತ ನನಗೆ ಹಂಗೆ ಸಿಕ್ಕಪಟ್ಟೆ ಒಳ್ಳೆಯವರು ಅನಿಸ್ತು. ಮನೆಗೆಲ್ಲ ಬಂದ್ರು, ನಮ್ಮ ಅಕ್ಕದಿರ್ಗ ಸ್ವಲ್ಪ ಜನಕ್ಕೆ ಮಾತ್ರ ಓಕೆ ಆಗಿತ್ತು. ನಮ್ಮ ಬಾವದಿರಂತೂ ಇನ್ನ ಯಾರು ಪರ್ಮಿಷನ್ ಅಂತೂ ಇನ್ನ ಕೊಟ್ಟಿರ್ಲಿಲ್ಲ. ಅಪ್ಪನ್ಗೆ ಮತ್ತೆ ಬಾವದಿರ್ಗೆ ಯಾರಿಗೂ ಇಷ್ಟ ಇರಲಿಲ್ಲ. ಹಂಗೆ ಅಕ್ಕದಿರೆಲ್ಲ ಸ್ವಲ್ಪ ಕನ್ವಿನ್ಸ್ ಮಾಡಿ ಆಮೇಲೆ ಒಪ್ಸಿದ್ರ ಮಂಜು ಮದ್ವೆ ಮಾಡ್ಕೋಬೇಕು. ಆಮೇಲೆ ಒಪ್ಕೊಂಡ್ರ ಬಾವಂದ್ರೆಲ್ಲ ಮದ್ವೆ ಮಾಡ್ಕೊಂಡ್ಮೇಲೆ ಒಪ್ಬೇಕಲ್ಲ ಮ್ಯಾಮ್. ಅವ್ರೇ ತಾನೇ ನಿಂತ್ ಮದ್ವೆ ಮಾಡಿರೋದು? ಇಷ್ಟ ಇಲ್ಲ ಅಂದ್ರು ಆಮೇಲೆ ಇವಾಗ ಚೆನ್ನಾಗಿ. ಯಾಕೆ ಮಾಡಿದ್ರು ಹೇಳಿ ಮದ್ವೆನ? ನನ್ಗೋಸ್ಕರ. ಎಕ್ಸಾಕ್ಟ್ಲಿ, ನಿಮ್ ಮೇಲಿರೋ ಪ್ರೀತಿಗೋಸ್ಕರ ಅವ್ರು ಮಾಡಿರೋದು. ಏನು ಅಂದ್ರೆ ನಮ್ಮ ಹುಡುಗಿ ಚೆನ್ನಾಗಿರ್ಲಿ, ಆರಾಮಾಗಿರ್ಲಿ, ಖುಷಿ ಖುಷಿಯಾಗಿರ್ಲಿ ಅಂತ ಅವ್ರು ಅಲ್ವಾ. ಈಗ ನಿಮ್ ಸಿಸ್ಟರ್ಸ್ 5 ಜನದ್ದು ಅರೇಂಜ್ ಮ್ಯಾರೇಜ್? ಓ, ಅದಕ್ಕೆ ನಿಮ್ಗೆ ಅವ್ರಿಗೆಲ್ಲ ಟೆನ್ಷನ್? ಅದು ನಮಗೆ ಹುಡ್ಕೊಂಡ್ಬಿಟ್ಲಲ್ಲಪ್ಪ ಅಂತ. ನಮ್ಮಅಪ್ಪ ಕರ್ಸಿ ಹುಡುಗನ ಮನೇಲಿ ನೋಡೋವರೆಗೂ ಅವ್ರಿಗೆ ಯಾರಂತ ಏನೂ ಗೊತ್ತಿಲ್ಲ. ಹಿಂಗ್ ನೋಡಿ, ಜಸ್ಟ್ ನಿನ್ ಇಷ್ಟ ಅದು ಅಲ್ಲ ಮಕ್ಕ ಫಸ್ಟ್ ಇದ್ದಾಳಲ್ಲ ಅವಳು, ನಮ್ಮಅಪ್ಪ ಹೇಳಿದ್ರೆ ಹ್ಞೂ ಸರಿ ಆ ತರ. ಏನ್ ಬಯೋ ತರ ಹೇಳ್ತಿರಲ್ಲ, ಯಾಕೆ ನಿಮ್ಮ ಸ್ವಾಮಿ ಭಾವ ಅವ್ರು ಚೆನ್ನಾಗಿಲ್ವಾ? ಹಾ, ಚೆನ್ನಾಗಿದ್ದಾರೆ. ಆಮೇಲೆ ನಮ್ಮ ಅಕ್ಕನ್ಗೆ 15 ಇಯರ್ಸ್ಗೆ ಮದ್ವೆ ಆಯ್ತು ಮ್ಯಾಮ್. ಅವಳಿಗಲ್ಲ, ಈ ಲಾಸ್ಟ್ ಇರೋಳು ಫೈನಲ್ ಇಯರ್ BA ಎಲ್ಲ ಕಂಪ್ಲೀಟ್ ಆಯ್ತು. ಎಷ್ಟು ಜನ ಗಂಡುಗಳು ಬಂದ್ರು ರಿಜೆಕ್ಟ್. ಪಲ್ಲವಿ ಅವರೇ, ನಿಮಗೆ ಇಷ್ಟ ಇರ್ಲಿಲ್ವಾ ಸ್ವಾಮಿ ಅವ್ರನ್ನ ಮದ್ವೆ ಆಗೋದು? ಅಂದ್ರೆ ಅವಾಗ ಬುದ್ಧಿ ಇರ್ಲಿಲ್ವಲ್ಲ ಮೇಡಮ್, ಬುದ್ಧಿ ಇಲ್ದೆ ಏಜ್ ಅಲ್ವಾ ಮದ್ವೆ ಮಾಡಿದ್ದು. ಅಪ್ಪ ಹೆಂಗ ಹೇಳ್ತಾರ ಹಂಗೆ ಅವಾಗ ನಾವು ಹೋಗಿ. ಅದಾದ್ಮೇಲಿಂದ ನಿಮ್ಗೆ ಖುಷಿ ಇದೆ ಮೇಡಮ್? ಹಾ, ಓಕೆ, ಸರಿ. ಆಮೇಲೆ ಇವ್ರಿಗೆ ಕೊಡಿ ಮೈಕ್ ನ. ಆಶಾ ಅವರೇ, ನಿಮ್ಗೆ ನಿಮ್ಮ ಹಸ್ಬೆಂಡ್ ಇಷ್ಟ ಇದ್ರ ನೋಡಿದಾಗ ಇಷ್ಟ ಇದ್ದಾರೆ ಓಕೆ ಅಂದ್ರ ನೀವು? ಅದ್ ಇವ್ರೇನೋ ಬೇರೆ ಕತೆ ಹುಡಿತಾ ಇದಾರಲ್ಲ. ಎಷ್ಟೋ ಜನನ್ನ ರಿಜೆಕ್ಟ್ ಮಾಡೋಳೆ, ನಮ್ಮಅಪ್ಪ ಕರ್ಸೋದು ಇಲ್ಲ ನನ್ಗೆ ಇಷ್ಟ ಇಲ್ಲ ಚೆನ್ನಾಗಿಲ್ಲ ಬೇಡ. ಇವ್ರೊಬ್ರುನೆ ಅದು ಮನೇಲೆಲ್ಲ ಹೂ ಚೆನ್ನಾಗೋರೆ ಮಾಡ್ಕೊ ಮಾಡ್ಕೊ ಅಂದ್ರೆ ಅವಳು ಹೂ ಸರಿ ಆಯ್ತು ಆತರ. ಅದಕ್ಕಿಂತ ಮೇನ್ ರೀಸನ್ ಏನಂದ್ರೆ ನಾವು ತುಂಬಾ ಬಡವರು ಮೇಡಮ್. ಹಿಂದೆ ಒಬ್ರು ಮದ್ವೆ ಮಾಡಿದ್ರೆ ನಮ್ಮ ಅಪ್ಪನ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ನಾವು ಆತರ ರಿಜೆಕ್ಟ್ ಮಾಡಿದ್ವಿ. ಇವ್ರನ್ನ ಯಾಕೆ ಒಪ್ಕೊಂಡ್ರಿ ಫೈನಲಿ? ಇದು ನಮ್ಮ ಅಪ್ಪನೇ ಒಪ್ಕೊಂಡಿದ್ದು ಇವ್ರನ್ನೂ ಮೇಡಮ್. ಅಂದ್ರೆ ನೀವು ಒಪ್ಕೊಂಡಿಲ್ವಾ? ಆಶಾ, ನಿಮ್ಗೆ ಅವ್ರು ಇಷ್ಟ ಇರ್ಲಿಲ್ವಾ? ಅವ್ರಿಗೆ ಹೆಂಗ ಆಸೆ ಇತ್ತು ಅಂದ್ರೆ ಮ್ಯಾಮ್, ನಮ್ ಡ್ಯಾಡಿ ತರನೇ ಇರ್ಬೇಕು ಅಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಕೇರಿಂಗ್ ಸೇಮ್ ಹಂಗೆ ಸಿಕ್ಕಿದ್ದಾರೆ ಮ್ಯಾಮ್. ನಿಮಗೂ ಇವ್ರಿಗೂ ಎಷ್ಟು ವಯಸ್ಸು ಡಿಫ್ರೆನ್ಸ್? 6 ಇಯರ್ಸ್ ಅಂತ. 6? ದೊಡ್ಡ ಕಣ್ಗೂ ನಿಮ್ಗೂ 10? ಅವಳು ಇವಳು ಹಂಗೆ ಅವಳೆ ಅವಳೆ ಅಂತ ಮಾತಾಡ್ತಿರಲ್ಲ ನೀವು. ಅಭ್ಯಾಸ ಆಗ್ಬಿಟ್ಟೈತು. ಓ, ಬಾರ್ತಿಲ್ಲ ಯಾರು ನಿಮ್ಗೆ ಅದಕ್ಕೇನೆ. ನೀವು ಪಲ್ಲವಿ ಅವ್ರೆ, ನೀವೇನು ಒಂದ್ ಸ್ವಲ್ಪ ಕತ್ತು ಗಮ್ಮತ್ತಿಲ್ವಾ ನಿಮ್ಗೆ? ನಾನು ನೋಡ್ತೀನಿ ಆ ಅಕ್ಕವಳಲ್ಲ ಅವಳು ಅಂತ. ನಾನು ಏನಿದ್ದೀನಿ ಅಂದ್ರಲ್ಲ ಅಂತ. ಆಶಂಗು ಹಂಗೆ ಅಂತ, ಭಾವಂದ್ರಿಗೂ ಹಂಗೆ ಅಂತೀರಾ? ಭಾವಂದ್ರ ಮಾತ್ರ ಮರ್ಯಾದಿನ, ಅಕ್ಕಂದ್ರಿಗಿಲ್ವಾ? ಜೊತೆಗೆ ಅವಾಗಿಂದ ಜೊತೆಗೆ ಜೊತೆಗೆ ಇದ್ದು ಇದ್ದು ನೀವು ಉಗ್ರ ಹೋರಾಟ ಮಾಡ್ಬೇಕು ಈ ವಿಷಯವಾಗ. ಅಕ್ಕಂದ್ರು ಹೋಗು ಬಾರೆ ಅಂತ ನನ್ನ ನಿನ್ನ ಅಂತ ಭಾವಂದ್ರಿಗೆ ಮಾತ್ರ ಕರಿತಾರ್ತಾನೆ ಕರೆಕ್ಟ್ ಆಗಿ ಬಾವಾ ಬಾವಾ ಅಂತ. ಅಂದ್ರೆ ನಾವ್ ಯಾರು ಬೇರೆ ಫ್ರೆಂಡ್ಸ್ ಗಳು ಯಾರು ಇಲ್ಲ ಮೇಡಮ್, ನಾವ್ 6 ಜನನೇ ಅಷ್ಟೇ. 6 ಜನ ಇದ್ದೀರಲ್ಲಪ್ಪ, ಇನ್ ಬೇರೆ ಫ್ರೆಂಡ್ಸ್ ಇಲ್ಲ, ನಾವೇ. ನಿಮ್ದೇ ಒಂದ್ ಗ್ಯಾಂಗ್ ಅಲ್ಲಿ ನೀವೇ ಕಿಟಿಪಾಟಿ ಮಾಡ್ಕೋಬಹುದು ಮನೆಯಲ್ಲಿ ಅಲ್ವಾ? ಅಂದ್ರೆ
ನೀವ್ ಚಿಕ್ಕೋರಿದ್ದಾಗ ಯಾವ ಹುಡುಗರು ನಿಮ್ ತಂಟೆಗೆ ಬರ್ತಿರ್ಲಿಲ್ಲ ಅಲ್ಲ? ಇಲ್ಲ, ಎಲ್ಲ ಈ ಆರ್ ಜನನು ಎದೆ ಮೇಲೆ ಬಂದ್ಬಿಡ್ತಾರೆ ಅಂತ ಹುಡುಗರಿಗೆ ಟೆನ್ಷನ್. ಓ, ಅವ್ರ ಪ್ರವಾಸಕ್ಕೆ ಹೋಗ್ಬೇಡ್ರೋ ಅಂತ ಅನ್ಬಿಡೋರನ್ನ ಎಲ್ಲರನ್ನು. ಹೌದು ಅಲ್ವಾ ಆಶಾರೆ? ಹೌದು. ಸೂಪರ್. ಆದ್ರೂ ನೀವು ಒಂದ್ ಸ್ವಲ್ಪ ಆರ್ ಜನದಲ್ಲಿ ಅವಳೇ ಸ್ವಲ್ಪ ಸ್ಟ್ರಾಂಗ್ ಹುಡುಗ ತರ ನಮ್ಮ ಮನೆಯಲ್ಲಿ. ಯಾರು? ಆಶಾನಾ? ನೀವ್ ಹೆಂಗೆ? ನಾನ್ ನಾರ್ಮಲ್. ನೋಡ್ರಿ, ಇವ್ರು ನಾರ್ಮಲ್ ಅಂತೆ ಇರ್ಲಿ ಅಂದ್ರು ಪಾಪ ಅವ್ರಿಗೆ ಸ್ವಲ್ಪ ಸ್ವಲ್ಪ ನರ ಮರ್ಯಾದಿ ಕೊಡಿ ಅಂತ ಅಕ್ಕ ಅನ್ಬಿಟ್ಟು ಅವಳು ಇವಳು ಅನ್ಬಾರ್ದು ಪಾಪಚ್ಚಿ ದೊಡ್ಡವ್ರಲ್ವಾ. ಅದು ಇವಿ ಕಂಪ್ಲೀಟ್ ಮಾಡ್ಲಿ ಅವಾಗ್ಲೇ ನಿಮ್ದು ಅರ್ಧಕ್ಕೆ ನಿಂತೋಗ್ಬಿಟ್ಟು. ಇದು ಡ್ರೆಸ್ ಎಲ್ಲ ಯಾರ್ದು? ಇದೆಲ್ಲ ನಮ್ಮ ಅಕ್ಕ ಕೊಡ್ಸಿರೋದು ಕಂಪ್ಲೀಟ್. ಇದೆಲ್ಲ ಇದು ಬಾಳೆ ಬಳೆ ಎಲ್ಲ ನನ್ನ ಹಸ್ಬೆಂಡ್ ನಿನ್ನೆ ಕರ್ಕೊಂಡು ಹೋಗಿ ಸಂಜೆ ಕೊಡ್ಸಿರೋದು. ಮಸ್ಕ ಹೊಡೆದಿದ್ದಾರೆ ಬರಕ್ಕಾಗಲ್ಲ ಅಂತ ಅಷ್ಟೇನೆ. ಓಕೆ, ಚೆನ್ನಾಗ್ ಕಾಣ್ತಾ ಇದ್ದೀರಾ. ಸೂಪರ್.